ಪಕ್ಷದಲ್ಲಿ ಹೊಸ ಸರ್ಕಾರ ನಿಶ್ಚಿತವಾಗಿ ಬರುತ್ತೆ. ಎನ್ಸಿಪಿ ಶಿವಸೇನೆ ಕಾಂಗ್ರೆಸ್ ಮಧ್ಯೆ ತಾಳಮೇಳ ಇರಲಿಲ್ಲ, ಹೀಗಾಗಿ ಸರ್ಕಾರ ಬೀಳ್ತಾ ಇದೆ ಅಂತ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದಂತ ಅವರು, ಸ್ಟೇರಿಂಗ್ ಒಬ್ರು, ಬ್ರೇಕ್ ಒಬ್ರು, ಗಿಯರ್ ಒಬ್ರು ಹಿಡಿದಿದ್ರು, ಹೀಗಾಗಿ ಗೊಂದಲ ಹೆಚ್ಚಾಗಿತ್ತು. ಇದರಿಂದಲೇ ಸರ್ಕಾರ ಪತನ ಆಗ್ತಾ ಇದೆ ಅಂತ ಭವಿಷ್ಯವನ್ನು ನುಡಿದಿದ್ದಾರೆ. ಆ ಸರ್ಕಾರ ಇದೆ, ಅದರ ಬಗ್ಗೆ ನಾನು ಈಗಾಗಲೇ ಕಲಬುರಗಿಯಲ್ಲಿ ನಿನ್ನೆ ಅದು ಕ್ಲಾರಿಫೈ ಮಾಡಿದ್ದೇನೆ. ಈಗಾಗಲೇ ಎನ್ ಸಿ ಪಿ, ಶಿವಸೇನಾ ಮತ್ತು ಕಾಂಗ್ರೆಸ್ಸು ಅವ್ರು ಯಾವಾಗ ಮೂರು ಜನ ಒಟ್ಟಿಗೆ ಕೂಡಿ ಸರ್ಕಾರವನ್ನು ಸ್ಥಾಪನೆ ಮಾಡಿದರು, ಇದು ಭಾಳ ದಿವಸ ಈ ಸರ್ಕಾರ ನಡೆಯಲ್ಲ, ತಮ್ಮ ತಮ್ಮದಲ್ಲೇ ಗೊಂದಲ. ಒಂದು ವೆಹಿಕಲ್ ಸ್ಟಾರ್ಟ್ ಮಾಡಬೇಕಾದ್ರೆ ಪೂರ್ತಿ ಸ್ಟೇರಿಂಗ್ ಒಬ್ಬರ ಕಡೆ ಇರಬೇಕು. ಈಗ ಅವ್ರು ಏನು ಮಾಡಿದ್ರು, ಒಬ್ಬರು ಸ್ಟೇರಿಂಗು, ಒಬ್ಬರ ಕಡೆ ಎಕ್ಸಲೇಟ್ರು, ಒಬ್ಬರ ಕಡೆ ಬ್ರೇಕು, ಈ ರೀತಿ ಇದ್ದಾಗ ಅದು ಸುಸೂತ್ರವಾಗಿ ನಡೆಯೋದಿಲ್ಲ, ಕಾಂಬಿನೇಷನ್ ಆಗೋದಿಲ್ಲ. ಮತ್ತು ಶಿವಸೇನೆಯವರು ಕಳೆದ 50 ವರ್ಷಗಳಿಂದ ಅವರು ಎನ್ ಸಿ ಪಿ ಮತ್ತು ಕಾಂಗ್ರೆಸ್ಸನ್ನು ವಿರೋಧ ಮಾಡ್ಕೊಂಡು ಬಂದಿರುವಂಥವ್ರು, ಇಷ್ಟು ದಿನ ವಿರೋಧ ಮಾಡ್ಕೊಂಡು ಬಂದಿರುವಂಥವ್ರು ಏಕಾಏಕಿ ಒಂದು ಅವ್ರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ರಾಜಕಾರಣ ಮಾಡುವಂಥದ್ದು ಕಾರ್ಯಕರ್ತರು ಯಾರೂ ಒಪ್ಪೋದಿಲ್ಲ. ಇವತ್ತು ಅದನ್ನೇನು ಅಸಮಾಧಾನ ಆಗಿ ಇವತ್ತು ಹೊರಗಡೆ ಬರ್ತಾ ಇದ್ದಾರೆ, ಹೊರಗಡೆ ಬರುವಂಥ ಸಂದರ್ಭದಲ್ಲಿ ಎಲ್ಲ ಕಾನೂನಿನ ಬಗ್ಗೆ ಅವರು ಸಾಧಕ ಬಾಧಕಗಳನ್ನು ವಿಚಾರ ಮಾಡಿಕೊಂಡು ಅವ್ರು ಭೇಟಿಯಾಗ್ಬೋದು. ನಿಶ್ಚಿತವಾಗಿಯೂ ಸಹಿತ ಅಲ್ಲಿ ಹೊಸ ಸರ್ಕಾರ ಒಂದು ಸ್ಥಾಪನೆ ಆಗ್ತಾ ಇದೆ. ಇದು ಹಳೆಯ ಸಂಬಂಧ, ಏನೋ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ದಲ್ಲಿ ಅವ್ರು ದೂರ ಹೋಗಿರ್ಬೋದು. ಹೊಂದಾಣಿಕೆದಲ್ಲಿ ದೊಡ್ಡ ಎಷ್ಟು ದಿವಸದಿಂದ ಅವ್ರಿಗೆ ನಮಗೆ 25 ವರ್ಷದಿಂದ ಸಂಬಂಧ ಇದೆ.